ನಮಸ್ಕಾರ, ಇದು ಕನ್ನಡ ಟಿವಿಯ ಅಗ್ರವಾರ್ತೆಗಳು. ನಾನು ಶಿವಕುಮಾರ್. ಈಗ ಸುದ್ದಿಯ ವಿವರಣೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಹಿರೇಮಠದಲ್ಲಿ ಶ್ರೀಮಠದ ಪೀಠಾಧಿಕಾರಿಗಳಾದ ಧರ್ಮರತ್ನ ಶ್ರೀಶಾಬ್ರು ಗುರುಲಿಂಗ ಶಿವಾಚಾರ್ಯರು ಹಿರೇಮಠ ಚಿಟಗುಪ್ಪ ಚಾಂಗ್ಲೇರ ಇವರು ಸತತ ಒಂದು ತಿಂಗಳ ಕಾಲ ಅನುಷ್ಠಾನವನ್ನ ಕೈಗೊಂಡಲಿದ್ದಾರೆ. ಶಾಲೆ ವಾಹನ ಶಕೆ ಸ್ಯಾರ್ವರಿ ನಾಮ ಸಂವತ್ಸರ ಶ್ರಾವಣ ಮಾಸ ಶುಕ್ಲ ಪಕ್ಷ ಪ್ರತಿಪದ ದಿನಾಂಕ 21/7/2020 ಶ್ರಾವಣ ಮಾಸ ಶ್ರೀಶ ಬ್ರು ಗುರುಲಿಂಗ ಶಿವಾಚಾರ್ಯ ಹಿರೇಮಠ ಚಿಟಗುಪ್ಪ ಸಾಂಗ್ಲೇರ ಇವರು ವಿಶ್ವಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮ ಶ್ರೀಮಠದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ತುರ್ತುಗದ್ದುಗೆಯ ನಿತ್ಯ ರುದ್ರಾಭಿಷೇಕ ಮಹಾಮಂಗಳಾರತಿ ಶಿವ ಅಷ್ಟೋತ್ತರ ಸಹಸ್ರನಾಮ ಪೂಜೆ ಆರಂಭಗೊಂಡಿದ್ದು ದಿನಾಂಕ 19/8/2020 ಬುಧವಾರದಂದು ಅನುಷ್ಠಾನ ಸಮಾಪ್ತಿ ಮಾಡಲಿದ್ದಾರೆ. ಹುಮನಾಬಾದ್ ಕನ್ನಡ ಟಿವಿ ಚಿಟಗುಪ್ಪ. ಆತ್ಮಲಿಂಗಯ್ಯಾಶಕ ಭಾವಲಿಂಗಯ್ಯಾವರೋಗನಾಶಕ ಭಾವಲಿಂಗಯ್ಯಾವಲಿಂಗಯ್ಯಾ ಪ್ರಾಣಲಿಂಗಯ್ಯಾ ಭಾವಲಿಂಗಯ್ಯಾ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹದಿಂದ ಹಾನಿಯಾಗಿರುವ ವಸ್ತುನಿಷ್ಠ ವರದಿಯನ್ನ ಸಂಬಂಧಿಸಿದಂತೆ ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಲಾಖೆಯ ಮುಖ್ಯಸ್ಥರಿಗೆ ಇಂದು ಮನವಿ ಸಲ್ಲಿಸುವಂತೆ ಉಪಮುಖ್ಯಮಂತ್ರಿ ಶ್ರೀ ಗೋವಿಂದ ಎಂ ಕಾರಜೋಳ ಅವರು ಸೂಚಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರವಾಹ ಪರಿಸ್ಥಿತಿಯ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಪ್ರಗತಿ ಪರಿಶೀಲನೆ ನಡೆಸಿದ ಅವರು ಇಲಾಖೆವಾರು ಮಾಹಿತಿಯನ್ನ ಪಡೆದರು. ಅಧಿಕಾರಿಗಳು 24 ಗಂಟೆಯೂ ಜಾಗೃತಿಯಿಂದ ಸಮರೋಪಾದಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕು. ಅಧಿಕಾರಿಗಳು ಕ್ಷೇತ್ರದಲ್ಲಿದ್ದು ತೀವ್ರ ನಿಗಾ ವಹಿಸಬೇಕು. ಸಂತ್ರಸ್ತರಿಗೆ ಪರಿಹಾರ ಕಾರ್ಯದಲ್ಲಿ ಯಾವುದೇ ನ್ಯೂನ್ಯತೆ ಆಗದಂತೆ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ಶಾಸಕ ವೀರಣ್ಣ, ಸಂಸದ ಪಿಸಿ ಗದ್ದಿಗೌಡರ್, ಜಿಲ್ಲಾಧಿಕಾರಿ ಕ್ಯಾಪ್ಟನ್ ರಾಜೇಂದ್ರ ಹಾಗೂ ಇನ್ನು ಹಲವರು ಉಪಸ್ಥಿತರಿದ್ದರು. ಎಸ್ಎಂ ಹೊರಟ್ಟಿ, ಕನ್ನಡ ಟಿವಿ, ಮುದೋಳ. ಪ್ರೈಮರಿ ಶಾಲೆಗಳು ಮತ್ತು ಹೈಸ್ಕೂಲ್ ಶಾಲೆಗಳು ಸರ್, ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್, ಒಟ್ಟು 45 ಶಾಲೆಗಳು ಸರ್, 29 ಕೋಣೆಗಳು ಮರು ನಿರ್ಮಾಣ ಮಾಡ್ಬೇಕು ಸರ್, 113 ಕೋಣೆಗಳು ರಿಪೇರಿ ಆಗ್ಬೇಕು ಸರ್, ಅಂದಾಜು ಮೊತ್ತ 4,20,00,000 ಬೇಕಾಗುತ್ತೆ ಸರ್. ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲಿ ಸ್ವತಂತ್ರ ಸೇನಾನಿ ಚನ್ನಮ್ಮನ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ತೆರವುಗೊಳಿಸುವುದನ್ನ ಖಂಡಿಸಿ ಮಸ್ಕಿ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳ ಮೂಲಕ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹನುಮೇಶ್ ಬಾಗೋಡಿ, ಬೆಳಗಾವಿ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಹುಟ್ಟು ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಮರುಸ್ಥಾಪನೆ ಮಾಡಬೇಕು ಮತ್ತು ರಾಜ್ಯದಲ್ಲಿ ಮುಂದೆ ಈ ತರ ಘಟನೆಗಳು ನಡೆಯಬಾರದು, ರಾಜ್ಯ ಸರ್ಕಾರ ಇದನ್ನ ಎಚ್ಚೆತ್ತುಕೊಳ್ಳಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿ ಬಳಗ, ಛಲವಾದಿ ಮಹಾಸಭಾ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಇನ್ನೂ ಇತರರು ಭಾಗಿಯಾಗಿದ್ದರು. ಸಿದ್ದಯ್ಯ ಹೊಸರೂರು, ಕನ್ನಡ ಟಿವಿ, ಮಸ್ಕಿ. ಇಲ್ಲ ಅಂತಂದ್ರೆ ಇದು ಎಂತ ಒಂದು ದುರದೃಷ್ಟ ಅಂತ ಹೇಳಕ್ ನಾನು ಭಾವಿಸ್ತೇನೆ. ಇವತ್ತಿನ ದಿನಮಾನದಲ್ಲಿ ಕೂಡ ಇವತ್ತು ಸಂಗೊಳ್ಳಿ ರಾಯಣ್ಣನ ರಾಜ್ಯದಂತ ಇವತ್ತು ಅಭಿಮಾನಿಗಳಿದ್ದಾರೆ. ಇವತ್ತು ಅಂತ ವ್ಯಕ್ತಿಗೆ ಅವಮಾನ ಮಾಡಿದ್ದು, ಇವತ್ತು ನಮ್ಮೆಲ್ಲರಿಗೆ ಎಲ್ಲ ಸಮಾಜಕ್ಕೆ ಅವಮಾನ ಮಾಡಿದ್ರೆ ಅಂತ ಹೇಳಕ್ ನಾನು ಭಾವಿಸ್ತೇನೆ. ಮುಂದಿನ ದಿನಮಾನದಲ್ಲಿ ಕೂಡ
ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅದು ಎಲ್ಲಿತ್ತು ಆದ ಜಾಗದಲ್ಲಿ ತಂದು ಕೂರಿಸಿಲ್ಲ ಅಂತಂದರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದರ ಮುಖಾಂತರ ಜಿಲ್ಲಾ ಆಡಳಿತ ಅಧಿಕಾರಿಗಳಿಗೂ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಮುಖಾಂತರ ಹೇಳಕ್ಕೆ ಭಾವಿಸ್ತೇನೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಏನೋ ಪರ್ಮಿಷನ್ ಇಲ್ಲ ಒಂದೊಂದು ಕಾರಣಕ್ಕೆ, ಇವತ್ತು ಪರ್ಮಿಷನ್ ಎಲ್ಲ ಇದೆ ಆದರೂ ಕೂಡ ಒಂದು ಏನೋ ತಪ್ಪು ಆಗ್ತಿರ್ತಾವೆ ಮಾಡಬೇಕಾದ್ರೆ ಅದನ್ನು ತಿಳುವರಿಕೆ ಹೇಳೋ ಮುಖಾಂತರ ಇವತ್ತು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಅಲ್ಲಿ ಕುಂದಿಸುವಂಥ ಕೆಲಸ ಆಡಳಿತ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ಯಾರೋ ಒಬ್ಬರ ಮಾತನ್ನು ಕೇಳಿ, ಅವ್ರು ಇರುವಂಥ ಹಿಂಬಾಲಕರನ್ನು ಮಾತನ್ನು ಕೇಳಿ ಇರುವಂಥ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಇವರು ತಗೊಂಡು ಒಂದು ಸ್ಟೇಷನ್ನಲ್ಲಿ ಇಡ್ತಾರೆ ಅಂತ ಅನ್ನೋದಾದರೆ ಇದು ಎಷ್ಟು ಮಟ್ಟಿಗೆ ಸರಿ? ಇವತ್ತು ನಮ್ಮ ರಾಜ್ಯದ ಜನತೆಗೆ ಇವತ್ತು ಹೇಳಿದಾಗ ಇವತ್ತು ಎಲ್ಲ ಏನು ದೇಶ ಪ್ರೇಮಿಗಳಿಗೆ ಇವತ್ತು ಭಾಳಷ್ಟು ಈ ರಾಜ್ಯದಲ್ಲಿ ಅವಮಾನವನ್ನು ಆಗ್ತಾ ಇದೆ. ಇವತ್ತು ಸರ್ಕಾರ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ಇವತ್ತು ಯಾರೇ ಆಗಲಿ ಅವರು ದೇಶಕ್ಕಾಗಿ ಹೋರಾಡುತ್ತಾರೆ, ಒಂದು ಸಮಾಜಕ್ಕಾಗಿ ಹೋರಾಡಿರ್ತಾರೆ, ಇನ್ನೂ ಭಾಳಷ್ಟು ಏರಿಗೆ ಇರ್ತವೆ, ಅವರಿಗೆ ಅವಮಾನ ಮಾಡೋದು ಸರಿಯಲ್ಲ ಅಂತ ಇದ್ರ ಮುಖಾಂತರ. ಶೃಂಗೇರಿಯಲ್ಲಿ ನಡೆದ ಗಲಭೆಯನ್ನ ಖಂಡಿಸಿ ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ವಿಶ್ವ ಹಿಂದೂ ಪರಿಷತ್, ತಾಲೂಕು ಬ್ರಾಹ್ಮಣ ಸಂಘ, ವಿಪ್ರ ನೌಕರರ ಸಂಘ, ವಿಪ್ರ ಬಾಣಸಿಗರ ಸಂಘ, ವಿಪ್ರ ಮಹಿಳಾ ಸಂಘದಿಂದ ಧರಣಿ ನಡೆಸಿ ಎಸ್ಡಿಪಿಐ ಸಂಘಟನೆಯನ್ನ ನಿಷೇಧಿಸುವಂತೆ ಆಗ್ರಹಿಸಿದರು. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಹಾಸನ ಜಿಲ್ಲೆ ಉಪಾಧ್ಯಕ್ಷ ಕೆ ಶ್ಯಾಮ್ ಸುಂದರ್ ಮಾತನಾಡಿ, ಶ್ರೀ ಕ್ಷೇತ್ರ ಶೃಂಗೇರಿ ಶಾರದಾ ಮಠಕ್ಕೆ ಅಪಮಾನ ಮಾಡಿದ್ದಾರೆ, ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಲಾಗಿದೆ, ಆ ಪುಂಡರನ್ನ ಜೈಲಿಗೆ ಅಟ್ಟಬೇಕು ಎಂದು ಆಗ್ರಹಿಸಿದರು. ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಎಎಸ್ ಮಂಜೇಗೌಡ, ಕಾರ್ಯದರ್ಶಿ ಕಾರ್ತಿಕ್, ಬ್ರಾಹ್ಮಣ ಸಂಘದ ಅಧ್ಯಕ್ಷ ತಿಮ್ಮಪ್ಪ ಹಾಗೂ ಹಲವರು ಉಪಸ್ಥಿತರಿದ್ದರು. ಶ್ಯಾಮ್ ಸುಂದರ್ ಕೆ ಅಣ್ಣನಹಳ್ಳಿ, ಕನ್ನಡ ಟಿವಿ, ಚನ್ನರಾಯಪಟ್ಟಣ. ನಡೀತಾ ಇದೆ, ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಆಗದ ಹಾಗೆ ಅದನ್ನು ನಡಿಬೇಕು ಅಂತ ಹೇಳಿ. ಪಟ್ಟಣದ ಪತ್ರಕರ್ತ ಸಂಘದ ಸದಸ್ಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹಡೇನಹಳ್ಳಿ ಲೋಕೇಶ್ ಕೊರೋನಾ ಸುರಕ್ಷಾ ಕಿಟ್ ವಿತರಣೆ ಮಾಡಿದರು. ಈ ವೇಳೆ ಅವರು ಮಾತನಾಡಿ, ಸರ್ಕಾರ ಕೊರೋನಾ ವಾರಿಯರ್ಸ್ ಎಂದು ಪತ್ರಕರ್ತರನ್ನ ಪರಿಗಣಿಸಿ ಸರ್ಕಾರದ ಸೌಲಭ್ಯ ನೀಡಬೇಕು ಎಂದು ಹೇಳಿದರು. ಪತ್ರಕರ್ತರಾದ ಜಯರಾಮ್, ನಾಗೇಶ್, ಸಿದ್ದರಾಜು, ಸ್ವಾಮಿಗೌಡ, ಕೆ ಶ್ಯಾಮ್ ಸುಂದರ್, ಚಿನ್ನಸ್ವಾಮಿ, ದಯಾನಂದ್, ಶ್ರೀನಿವಾಸ್ ಹಾಗೂ ಹಲವರು ಉಪಸ್ಥಿತರಿದ್ದರು. ಶ್ಯಾಮ್ ಸುಂದರ್ ಕೆ ಅಣ್ಣನಹಳ್ಳಿ, ಕನ್ನಡ ಟಿವಿ, ಚನ್ನರಾಯಪಟ್ಟಣ. ನೀವು ಒಬ್ರು ತಂದ್ಕೊಂಡು ನಮ್ ಕೈಲಾದ ಸಣ್ಣ ಹಳ್ಳಿ ಸೇವೆ ಮಾಡೋ ಅಂತ ಹೇಳಿ ಒಂದು ಸೀಲ್ಡ್ ಮಾಸ್ಕ್ ಒಂದು ಕಿಟ್ ಇತ್ತು, ಸ್ಯಾನಿಟೈಸರ್ ಒಂದು ಗ್ಲೌಸ್ ಅಂತ. ದಯಮಾಡಿ ನಮ್ಮ ಸಹಕಾರ ನಿಮ್ಗೆ, ಜೊತೆಗೆ ಸರ್ಕಾರದಿಂದ ಬರುವ ಎಲ್ಲಾ ಸರ್ಕಾರಿ ಸೌಲಭ್ಯಗಳು ಬೇರೆ ಸಿಕ್ಕಿದ್ರೆ ನಿಮ್ಗೆ ಸಿಗದೇ ಇರೋದ್ರಿಂದ ಇದು ಸರ್ಕಾರಿ ಸೌಲಭ್ಯ ಸಿಕ್ಲಿ, ನೀವು ಕೂಡ ಕೊರೋನಾ ವಾರಿಯರ್ಸ್ ಅಂತ ಅನ್ಕೊಂಡು ನಮ್ಮ ಹಳ್ಳಿ ಒಂದು ಕೊಡುಗೆಯನ್ನು ಕೊಡ್ಲಿಕ್ಕೆ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಪೊಲೀಸ್ ಹೆಸರಿನಲ್ಲಿ ನಕಲಿ ಪೊಲೀಸ್ ಮನೆ ದರೋಡೆ ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿ ಹೊಸೂರು ಗ್ರಾಮದ ವಾಸಿ ಲಕ್ಕಣ್ಣಗೌಡ ಬಿನ್ ಸಂಜಯಗೌಡ ಎಂಬುವರ ಮನೆಯಲ್ಲಿ ನಡೆದಿದೆ. ಈ ಬಗ್ಗೆ ಅವರು ಚನ್ನರಾಯಪಟ್ಟಣದಲ್ಲಿ ದೂರು ದಾಖಲಿಸಿದ್ದಾರೆ. ಈ ದೂರು ಹೀಗಿದೆ. ದಿನಾಂಕ 17ರಂದು ರಾತ್ರಿ 9:15 ಮನೆಯ ಮುಂದೆ ಒಂದು ಕಾರ್ ಬಂದು ನಿಲ್ಲುವ ಶಬ್ದವಾಗುತ್ತದೆ. ಎದ್ದು ಹೋಗಿ ನೋಡಿದರೆ ಇನೋವಾ ಕಾರಿನಲ್ಲಿ 4 ಜನ ಇಳಿದು ಮನೆಗೆ ಬಂದು, ನಾವು ಪೊಲೀಸರು, ನಿಮ್ಮ ತಮ್ಮ ಬೆಂಗಳೂರಿನಲ್ಲಿ ಕಳ್ಳತನ ಮಾಡಿಕೊಂಡು ಹಣವನ್ನ ತಂದಿದ್ದಾನೆ, ಹಣವನ್ನ ಇಲ್ಲೇ ಇಟ್ಟಿದ್ದಾನೆ, ಕೊಡಿ ಎಂದರು. ಅವರ ಬಳಿ ಇದ್ದ ಫೈಲ್ನಿಂದ ನಮ್ಮ ತಮ್ಮ ಕೃಷ್ಣೇಗೌಡ ಫೋಟೋವನ್ನ ತೋರಿಸಿದರು. ಅದಕ್ಕೆ ಕುಟುಂಬದವರು ಒಪ್ಪದೆ, ನಮ್ಮ ಮಗ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿಲ್ಲ, ಅವನು ಚಾಮರಾಜಪಟ್ಟಣದಲ್ಲಿ ಕೆಲಸ ಮಾಡುತ್ತಿರುವನು ಎಂದು ಹೇಳಿದರು. ಆಗ ಅವರು ನಮ್ಮನ್ನ ಹಾಲ್ನಲ್ಲಿ ಕೂರಿಸಿಕೊಂಡು ಇದ್ದ ಬೀರು ಸೋಫಾ ದಿವಾನ ಹುಡುಕತೊಡಗಿದರು. ಎಲ್ಲಾ ಕಡೆ ಹುಡುಕಿದರೂ ಏನೂ ಸಿಗದ ಕಾರಣ ದೇವರ ಮನೆಯನ್ನ ಚೆಕ್ ಮಾಡಿ ನಂತರ ಪಕ್ಕದಲ್ಲಿದ್ದ ಬೀರುವ ಬಾಗಿಲನ್ನ ತೆಗೆದರು. ಬೀರುವಿನ ಬಾಗಿಲಲ್ಲಿ ಸೇಫ್ ಲಾಕರ್ ನಲ್ಲಿದ್ದ 12 ಗ್ರಾಂ ಚಿನ್ನದ ಸರ, 8 ಗ್ರಾಂ ಚಿನ್ನದ ಒಂದು ಓಲೆ, 5 ಗ್ರಾಂ ಉಂಗುರ ಇವುಗಳನ್ನೆಲ್ಲ ತೆಗೆದುಕೊಂಡು ನಾಳೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಚನ್ನರಾಯಪಟ್ಟಣದ ಪೊಲೀಸ್ ಠಾಣೆಗೆ ಬನ್ನಿ ಎಂದು ಹೇಳಿ ನಂಬಿಸಿ ಹೊರಟು ಹೋದರು.
ಈ ರೀತಿ ನಮಗೆ ಪೊಲೀಸರೆಂದು ನಂಬಿಸಿ ನಮ್ಮ ಮನೆಗೆ ಬಂದು ಸುಮಾರು 22 ಗ್ರಾಂ ಚಿನ್ನದ ಆಭರಣ ಅಂದಾಜು ಬೆಲೆ 75,000 ರು ಆಗಿರುತ್ತದೆ. ಇವುಗಳನ್ನೆಲ್ಲ ತೆಗೆದುಕೊಂಡು ಹೋಗಿರುವ 4 ಜನರ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂದು ದೂರು ದಾಖಲಿಸಿದ್ದಾರೆ. ಚನ್ನರಾಯಪಟ್ಟಣದ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ಯಾಮ್ ಸುಂದರ್ ಗೆ ಅಣ್ಣನಹಳ್ಳಿ, ಕನ್ನಡ ಟಿವಿ, ಚನ್ನರಾಯಪಟ್ಟಣ. ನವಾಡಿ ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯ ತೆರವುಗೊಳಿಸುವುದನ್ನ ಖಂಡಿಸಿ ಸಂತ ಕವಿ ಕನಕದಾಸ ಸೇವಾ ಸಂಘ ಹಾಗೂ ತಾಲೂಕು ಕುರುಬರ ಸಂಘದ ವತಿಯಿಂದ ಚನ್ನರಾಯಪಟ್ಟಣ ತಾಲೂಕಿನ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಶ್ರೀಕಂಠಯ್ಯ ವೃತ್ತದಿಂದ ಜಾಥಾ ಕೈಗೊಂಡು ಪ್ರತಿಭಟನಾಕಾರರು ಬಿಎಂ ರಸ್ತೆ ಹಾಗೂ ಕೆಆರ್ ವೃತ್ತ ಮಾರ್ಗವಾಗಿ ತಾಲೂಕು ಕಚೇರಿಯನ್ನ ತಲುಪಿದ್ದು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯನ್ನ ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಿದವರ ಬಗ್ಗೆ ಘೋಷಣೆಯನ್ನ ಕೂಗಿದರು. ಜನತೆಯ ಪ್ರತಿಮೆಯನ್ನ ತೆರವುಗೊಳಿಸಿದವರ ವಿರುದ್ಧ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಬಳಿಕ ತಹಶೀಲ್ದಾರ್ ಜೆಬಿ ಮಾರುತಿ ಅವರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ರಮೇಶ್, ಸಂಸ್ಥಾಪಕ ಅಧ್ಯಕ್ಷ ಎಚ್ ಕೆ ಕೆಂಪೇಗೌಡ, ಗೌರವಾಧ್ಯಕ್ಷ ಎಂ ಕೆ ಮಂಜೇಗೌಡ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ಶ್ಯಾಮ್ ಸುಂದರ್ ಕೆ, ಅಣ್ಣನಹಳ್ಳಿ, ಕನ್ನಡ ಟಿವಿ, ಚನ್ನರಾಯಪಟ್ಟಣ. ಕರ್ನಾಟಕದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ, ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸುಪುತ್ರ, ಕಿತ್ತೂರಿನ ಹೆಸರುವಾಸಿ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಬೆಳಗಾವಿ ಜಿಲ್ಲೆಯ ವೀರಣವಾಡಿಯಲ್ಲಿ ಏನು ಸ್ಥಾಪಿತವಾಗಿದ್ದು ಅದನ್ನ ಅಲ್ಲಿ ಮರುಸ್ಥಾಪನೆ ಮಾಡಿದ್ದಾಗ ಆ ವೀರಣವಾಡಿಯ ಪೊಲೀಸ್ ಠಾಣೆಯವರು ಅಕ್ರಮವಾಗಿ ಮೀಸಲಾತಿ ವಿರೋಧಿ ಹೇಳಿಕೆ ನೀಡಿದ ಅಣ್ಣಾ ಹಜಾರೆ ಅವರ ಮೇಲೆ ಎಸ್ಸಿ ಎಸ್ಟಿ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸುವಂತೆ ಶಹಾಪುರ ತಹಶೀಲ್ದಾರ್ ಕಚೇರಿಯ ಎದುರು ದಲಿತ ಸಂಘಟನೆಯ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದರು. ಅಣ್ಣಾ ಹಜಾರೆಯವರು ದೇಶದಲ್ಲಿರುವ ಜಾತಿ ವ್ಯವಸ್ಥೆ, ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಅನ್ಯಾಯ ಮತ್ತು ಅತ್ಯಾಚಾರಗಳ ಕುರಿತು ಮಾತನಾಡುವುದನ್ನು ಬಿಟ್ಟು ಇಂತಹ ಮೀಸಲಾತಿ ವಿರೋಧಿ ಹೇಳಿಕೆ ನೀಡಿರುವುದು ನಿಜಕ್ಕೂ ದುರಾದೃಷ್ಟಕರ ಸಂಗತಿಯಾಗಿದೆ. ಆದ ಕಾರಣ ಅವರ ವಿರುದ್ಧ ಎಸ್ಸಿ ಎಸ್ಟಿ ಕಾಯ್ದೆಯಡಿ ಕೇಸ್ ದಾಖಲಿಸಿ ಒಂದು ವೇಳೆ ಮುಂದೆಯೂ ಸಹ ಇಂತಹ ಹೇಳಿಕೆಯನ್ನ ಯಾರೂ ಸಹ ನೀಡಬಾರದು ಎಂದು ಶಹಾಪುರ ತಹಶೀಲ್ದಾರ್ ಮೂಲಕ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಚನ್ನಬಸಪ್ಪ, ಬಿ ದೊಡ್ಮನಿ, ಕನ್ನಡ ಟಿವಿ, ಶಹಾಪುರ. ಅಣ್ಣಾಚಾರ್ಯವರು ಇತ್ತೀಚಿನ ದಿನಗಳಲ್ಲಿ ಮೀಸಲಾತಿ ದೇಶಕ್ಕೆ ಅಪಾಯ ಎಂದು ಹೇಳಿದ ಆಚಾರ್ಯವರ ಹೇಳಿಕೆ ಖಂಡನೀಯ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ 74 ವರ್ಷ ಗತಿಸಿದರು. ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ದೌರ್ಜನ್ಯ, ದಬ್ಬಳಿಕೆ, ಕೊಲೆ, ಅನ್ಯಾಯ, ಅತ್ಯಾಚಾರ ಇಂತಹ ಅನೇಕ ವಿಷಯಗಳ ಬಗ್ಗೆ ಮಾತನಾಡಬೇಕು. ಸಾಮಾಜಿಕ ಹೋರಾಟಗಾರ ಅನಿಸಿಕೊಂಡಿರ್ತಕ್ಕಂಥ ಅಣ್ಣಾ ಆಚಾರ್ಯವರು ರಾಜಸ್ಥಾನದ ನಗರವೊಂದರಲ್ಲಿ ಒಂದು ಮೀಸಲಾತಿಯ ವಿರುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ಮೀಸಲಾತಿ ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ ಅಂತಕ್ಕಂಥ ಒಂದು ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಣೆ ಮಾಡಿರುವ ಮೂಲಕ ಅಂತ ಒಂದು ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಣ್ಣಾ ಆಚಾರ್ಯವರು ಮೂಲತವಾಗಿ ಸಂವಿಧಾನ, ಈ ದೇಶದ ಸಂವಿಧಾನದ ವಿರೋಧಿ ಮತ್ತು ಮನುವಾದಿ ಹಾಗೂ ಈ BJP ಏಜೆಂಟರಂತೆ ವರ್ತಿಸುವಂಥ ವ್ಯಕ್ತಿ ಅಂಥವರು ಇವತ್ತು
ಸಂವಿಧಾನದ ವಿರುದ್ಧ ಸಂವಿಧಾನ ನೀಡಿರ್ತಕ್ಕಂಥ ಒಂದು ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಮೀಸಲಾತಿ ಸೌಲಭ್ಯವನ್ನು ವಿರೋಧ ಮಾಡುವುದರ ಮೂಲಕ ಇವತ್ತು ಸಂವಿಧಾನಕ್ಕೆ ಮತ್ತು ಈ ದೇಶಕ್ಕೆ ಮೀಸಲಾತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವನ್ನು ಮಾಡುವುದರ ಮೂಲಕ ಈ ದೇಶದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳ ಭಾವನೆಗೆ ಧಕ್ಕೆ ತಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಣ್ಣಾಚಾರ್ಯ ಅವರ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಇಂದು ಮನಗುಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ 14 ಗ್ರಾಮದ ಹಿಂದೂ ಮತ್ತು ಮುಸಲ್ಮಾನ್ ಮುಖಂಡರನ್ನ ಕರೆಸಿ ಕೊರೋನಾ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಾವಳಿ ಅನುಸರಿಸುವಂತೆ ಮೊಹರಂ ಮತ್ತು ಗಣೇಶ ಹಬ್ಬವನ್ನ ಆಚರಿಸಬೇಕು. ಈ ಕುರಿತು ಮನಗೋಳಿ ಪೊಲೀಸ್ ಠಾಣೆಯ PSI SP ಶಿವು ಇವರು ತಿಳಿಸುವುದರ ಮೂಲಕ ಶಾಂತತೆಯನ್ನ ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡಿದ ಮುಸ್ಲಿಂ ಮುಖಂಡ ಸಲೀಂ ನಾಗಟಾಣ, ಸರ್ಕಾರದ ನಿಯಮಾವಳಿಯ ಅನುಸಾರ ನಾವು ಹಬ್ಬವನ್ನ ಆಚರಿಸುತ್ತೇವೆ, ಯಾವುದೇ ಅಹಿತಕರ ಘಟನೆ ಆಗದಂತೆ ಯುವಕರಿಗೆ ತಿಳಿ ಹೇಳುತ್ತೇವೆ ಎಂದರು. ಈ ಒಂದು ಕಾರ್ಯಕ್ರಮದಲ್ಲಿ JDS ನಾಯಕರಾದ ಅಪ್ಪುಗೌಡ, ಪಾಟೀಲ್ ರಾಜೇಂದ್ರ, ವಿಶ್ವನಾಥ್ ಪಾಟೀಲ್, ರೇವಣ ಸಿದ್ದ ಮನೋರ, ಇನ್ನೂ ಹಲವರು ಉಪಸ್ಥಿತರಿದ್ದರು. ಶಿವಾನಂದ ಭಜಂತ್ರಿ, ಕನ್ನಡ TV, ವಿಜಯಪುರ. ಪ್ರತಿಷ್ಠಾಪನೆ ಮಾಡಿದ್ರೆ ಅದು ಅಧಿಕೃತ ಆಗುತ್ತೆ, ಕಾನೂನು ಬದ್ಧವಾಗಿ ಆಗುತ್ತೆ. ಆ ನಂತರ ಇಷ್ಟೊತ್ತು ನಾನು ನಿಮಗೆಲ್ಲ ಹೇಳಲ್ಲ, ನೀವು ಮಾರ್ಗಸೂಚಿ ಕಡ್ಡಾಯವಾಗಿ ನಿಮ್ಮದು ಗಣೇಶ ಪೂರ್ತಿ ವಿಸರ್ಜನೆ ಆಗುವವರೆಗೆ ನೀವೆಲ್ಲ ಇದು ಪಾಲನೆ ಮಾಡಿಕೊಂಡು ಹೋಗಬೇಕು. ನಂತರದಲ್ಲಿ ಗಣೇಶ ವಿಸರ್ಜನೆ ಯಾವುದೇ ಕಾರಣಕ್ಕೆ ಮೆರವಣಿಗೆ ನಿರ್ಬಂಧ, ಮೆರವಣಿಗೆ ಮಾಡೋಂಗಿಲ್ಲ. ಎಲ್ಲಿ ನೀವು ಗಣೇಶ ಪ್ರತಿಷ್ಠಾಪನೆ ಮಾಡ್ತೀರಿ ಅದರ ಪಕ್ಕದಲ್ಲೇ ಅಥವಾ ಆ ಒಂದು ಕಂಪೌಂಡ್ ಒಳಗಡೆ ಗಣೇಶನ ವಿಸರ್ಜನೆ ಮಾಡಬೇಕು. ಉದಾಹರಣೆಗೆ 4 ಫೀಟ್ ಗಣೇಶ ಅಂತಂದರೆ ಅಲ್ಲಿ ಒಂದು ನೀವು ಹೊಂಡ ಮಾಡಿಕೊಂಡು ಆ ಹೊಂಡದಲ್ಲೇ ಗಣೇಶ ವಿಸರ್ಜನೆ ಮಾಡಬೇಕು. ಇಲ್ಲ ಸಣ್ಣ ಗಣೇಶ ಇತ್ತಪ್ಪ ಅಂದರೆ ಒಂದು ಬ್ಯಾರಲ್ ಇಟ್ಕೊಂಡು ಬ್ಯಾರಲಲ್ಲಿ ಮಾಡಬೇಕು ಈ ವರ್ಷ. ಸರಿ ಇಲ್ಲ ಸರ್, ನನ್ನ ಸುಮ್ಮನೆ ನನ್ನ ಸ್ವಂತ ನಂದೇ ಬಾವಿ ಐತಿ, ಬಾಜು ಒಂದು 50 ಮೀಟ್ರ್ ಐತಿ, 100 ಮೀಟ್ರ್ ಐತಿ, ಇದಕ್ಕೆ ಅವಕಾಶ ಇಲ್ಲ, ಯಾವುದೇ ರೀತಿಯ ಅವಕಾಶ ಇಲ್ಲ, ಇದು ಮಾಡಬಾರ್ದು. ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮಗೆಲ್ಲ, ಯಾರು ಗಣೇಶ ನೀವು ಪ್ರತಿಷ್ಠಾಪನೆ ಮಾಡಬೇಕನ್ನೋರು ಇದೆಲ್ಲ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಮನಗೋಳಿ ಪೊಲೀಸ್ ಠಾಣೆ ವತಿಯಿಂದ ಇವತ್ತಿನ ದಿವಸ ಈ ಶಾಂತಿ ಸಭೆಯನ್ನು ನೆರವೇರಿಸಿದ್ದಾರೆ. ಆ ಸಮಾರಂಭದಲ್ಲಿ ಎಲ್ಲ ಮನಗೋಳಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳು ಮತ್ತು ಎಲ್ಲ ಗುರು ಹಿರಿಯರು ಇಲ್ಲಿ 200-300 ಜನ ಕೂಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಈ ಕರ್ನಾಟಕ ಸರ್ಕಾರದ ಏನು ಮಾರ್ಗಸೂಚನೆಗಳಿದ್ದಾವೆ ಅದರ ಪ್ರಕಾರ ನಾವು ಪಾಲನೆ ಮಾಡ್ತೀವಿ. ಆಮೇಲೆ ಯಾವುದೇ ಥರದ ಯಾವುದೇ ಹಳ್ಳಿಗಳಲ್ಲಿ ಕೋಮಗಲಭೆ ಆಗಲಾರ್ದಂತೆ ನಾವು ಕೂಡ ಎಚ್ಚರ ವಹಿಸ್ತೀವಿ. ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಆ ಸಮಯದಲ್ಲಿ ಅವರು ಕೂಡ ಅಲ್ಲಿ ಬರ್ತಿರ್ತಾರೆ. ಆ ಥರ ಏನೂ ಅಹಿತಕರ ಘಟನೆಗಳು ಆಗೋದಿಲ್ಲ ಅಂಥೇಳಿ ನಾವು ನಮ್ಮ ಉಕ್ಲಿ ಗ್ರಾಮದ ಪರವಾಗಿ ಆಮೇಲೆ ಅನ್ಸಾರ್ ಸೋಷಿಯಲ್ ಗ್ರೂಪ್ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇನ್ನು ನಂದು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಹೆಸರು ಹೇಳಿ. ಮುಬಾರಕ್ ಪಟೇಲ್, ಅನ್ಸಾರ್ ಸೋಷಿಯಲ್ ಗ್ರೂಪ್ ಕಾರ್ಯದರ್ಶಿ. ಇಂದು ಸಣ್ಣ ನೀರಾವರಿ ಸಚಿವರು ಹಾಗೂ ಕಾನೂನು ಮತ್ತು ಸಂಸದೀಯ ಸಚಿವರಾದ ಜೆ ಮಧುಸ್ವಾಮಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು, ನನ್ನ ಇಲಾಖೆಯಲ್ಲಿ ಯಾವುದೇ ರೀತಿಯ ಹಣ ದುರುಪಯೋಗ ಆದ ಬಗ್ಗೆ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ಯಾರಾದರೂ ಸರಿಯಾದ ದಾಖಲೆಯನ್ನ ನೀಡದೇ ಇದ್ದರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು. ಇನ್ನು ಗಲಭೆಯ ವಿಚಾರದಲ್ಲಿ ತನಿಖೆ ನಡೆಯುತ್ತಿದೆ, ಅದರ ಬಗ್ಗೆ ಸದ್ಯ ಮಾತನಾಡುವುದು ಸರಿಯಲ್ಲ. ಘಟನೆಯಾಗಿದ್ದು ಒಬ್ಬ ಶಾಸಕರ ಮನೆಯ ಮೇಲೆ. ಅವರು ಯಾವ ಪಕ್ಷದವರು, ಯಾವ ಸಮುದಾಯಕ್ಕೆ ಸೇರಿದವರು ಎನ್ನುವುದು ಮುಖ್ಯವಾಗುವುದಿಲ್ಲ, ಆದರೆ ಅವರು ಪಕ್ಷದವರು. ಇದರ ಬಗ್ಗೆ ಮಾತನಾಡುವ ಬದಲು ನೊಂದ ಶಾಸಕರಿಗೆ ಸಾಂತ್ವನ ಹೇಳುವ ಬದಲು ಸುಮ್ಮನೆ ನಮ್ಮ ಬಗ್ಗೆ ಟೀಕೆ ಮಾಡುತ್ತಿರುವುದು ಎಷ್ಟು ಸರಿ ಎಂದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜಾಳ, ಕೊಪ್ಪಳ ಸಂಸದರಾದ ಕರಡಿ ಸಂಗಣ್ಣ, ಕುಷ್ಟಗಿ ಶಾಸಕರು ಅಮರೇಗೌಡ ಹಾಗೂ ಹಲವರು ಉಪಸ್ಥಿತರಿದ್ದರು. ಆರ್ ಶರಣಪ್ಪ, ಗುಮಗೇರ, ಕನ್ನಡ TV, ಕೊಪ್ಪಳ. ಮಾತು ಬಂದಿರೋದು ನಿಜ, ಆದರೆ ಯಾರು ಸ್ಪಷ್ಟವಾಗಿ ಇಂಥ ಅಕ್ರಮ ಆಗಿದೆ ಅಂತ ನಮ್ಗೆ ಅನ್ನೋದು ಬಂದಿಲ್ಲ. ತನಿಖೆ ಮಾಡಿಸ್ತೀವಿ, ಯಾರು ಮಾಡಿದ್ದಾರೋ ಅವರು ಮಾಡಿರೋದಕ್ಕೆ ಫಲ ನನಗೂ
ನಮಗೆ ಬೆಂಗಳೂರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಗುಪ್ತಚರ ಇಲಾಖೆಯಲ್ಲೂ ಮನುಷ್ಯ ಇರೋದು, ಈ ಥರ ದಿಢೀರ್ ಬೆಳವಣಿಗೆ ಮಾಡಿ 3-4 ಸಾವಿರ ಜನ ಕರೆಸ್ಬಿಟ್ಟು ಒಂದೇ ಸಲ ಮೇಲೆ ಬೀಳ್ತಾರೆ ಅಂತ ಆಂಟಿಸಿಪೇಟ್ ಮಾಡೋಕ್ಕಾಗಲ್ಲ ರೀ. ಈಗಾಗಿದೆ, ಇಲ್ಲಿಂದ ಮುಂದಕ್ಕೆ ಅದನ್ನು ನಾವು ನಿರೀಕ್ಷೆಗಳನ್ನ ಮಾಡ್ತೀವಿ. ಮೊದಲನೇ ಸಲ ಆದಾಗ ಸಣ್ಣ ಸಣ್ಣ ಯಾರೋ ಒಬ್ಬ ಒಂದು ಪೋಸ್ಟ್ ಮಾಡಿದ ಅವ್ನು ವಾಟ್ಸಪ್ಪಲ್ಲೋ ಮತ್ತೊಂದ್ರಲ್ಲೋ ಅಂದರೆ ಇರತ್ತ ಯಾವುದೋ ಒಂದು ಕಾರಣಕ್ಕೆ ಅಂದರೆ ಇದನ್ನು ಮೇಲೆ ಬೀಳ್ತಾರೆ ಅಂತ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಕುಷ್ಟಗಿಯಲ್ಲಿ ನಿನ್ನೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಘಟಕದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಕಾಮಗಾರಿಗೆ ಶಾಸಕರಿಂದ ಶಂಕುಸ್ಥಾಪನೆ ಆಯಿತು. ನಂತರ ಮಾತನಾಡಿದ ಶಾಸಕರಾದ ಅಮರೇಶ್ ಗೌಡ ಪಾಟೀಲ್, ಬಯ್ಯಾಪುರ ಕಾಮಗಾರಿಕೆಯನ್ನ ಗುಣಾತ್ಮಕವಾಗಿ ಮಾಡಬೇಕು ಎಂದು ಗುತ್ತಿಗೆಗಾರರಿಗೆ ಸೂಚಿಸಿದರು. ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದ್ದು ಹಳೆ ಬಸ್ ಸ್ಟ್ಯಾಂಡ್ ನಿರ್ಮಾಣವನ್ನ ವಿಸ್ತರಣೆ ಮಾಡಿ ಕಾಮಗಾರಿಕೆ ಮಾಡಲಾಗುವುದು. ಕಾಮಗಾರಿಕೆಯನ್ನ ತ್ವರಿತಗತಿಯಲ್ಲಿ ಪ್ರಾರಂಭಿಸಬೇಕು ಮತ್ತು ಕೆಲಸ ಆರಂಭಿಸಿದ ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಸರದಿ ಕಾಮಗಾರಿಕೆ ಇಲಾಖೆಯ ಇಂಜಿನಿಯರ್ ಮಾರ್ಗದರ್ಶನದಲ್ಲಿ ಕಾಮಗಾರಿಕೆ ಮಾಡಲು ಮುಂದಾಗಬೇಕು. ಸರ್ಕಾರಿ ಕಾಮಗಾರಿಕೆಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂಬ ಆರೋಪವಿದ್ದು ಅದು ನನ್ನ ಗಮನದಲ್ಲಿ ಇಟ್ಟುಕೊಂಡು ಕಾಮಗಾರಿಕೆಯನ್ನ ಉತ್ತಮ ಗುಣಮಟ್ಟದಲ್ಲಿ ಮಾಡಬೇಕು ಎಂದು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಿಷಾಟ್ ಹಸನ್ಬಾದ್, ದೋಟಿಹಾಳ, ಶ್ರೀಮತಿ ಭಾರತಿ ನೀರಗೇರಿ, ಉಮೇಶ್ ಮಂಗಳೂರು, ಇನ್ನು ಹಲವರು ಉಪಸ್ಥಿತರಿದ್ದರು. ಆರ್ ಶರಣಪ್ಪ ಗುಮಗೇರಿ, ಕನ್ನಡ ಟಿವಿ, ಕೊಪ್ಪಳ. ಮತ್ತು ಇವತ್ತು 4.5 ಕೋಟಿ ರೂಪಾಯಿ ವೆಚ್ಚದ ಈ ಒಂದು ಬಸ್ ನಿಲ್ದಾಣ, ಇದರಲ್ಲಿ ಸುಮಾರು 50 ಲಕ್ಷದಷ್ಟು ಅಂದಾಜು GST ರಾಯಲ್ಟಿ ಇದೆಲ್ಲ ಹೋಗ್ತವೆ. ಅಂದಾಜು 4 ಕೋಟಿ ರೂಪಾಯಿ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖಾ ಅಧಿಕಾರಿಗಳು ಅವ್ರದ್ದೇ ಆದಂಥ ಒಂದು ಇಂಜಿನಿಯರಿಂಗ್ ಸೆಲ್ ಇರೋದರಿಂದ ಅವರೇ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಮೂರ್ತಿ ತೆರವುಗೊಳಿಸುವ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಲಾಠಿಚಾರ್ಜ್ ಖಂಡನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಸಂಘದ ರಾಜ್ಯಾಧ್ಯಕ್ಷರಾದ KS ಕೊಡತಗೇರಿ ಕೊಪ್ಪಳದಲ್ಲಿ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪೀಠನ್ವಾಡಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ತೆರವುಗೊಳಿಸಿದ್ದರು. August 15 ಮೂರ್ತಿಯನ್ನ ತೆರವುಗೊಳಿಸದ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದು ಬಹಳ ತಪ್ಪು. ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದ ಒಬ್ಬ ಮಹಾನ್ ವ್ಯಕ್ತಿಯನ್ನ ಅವಮಾನಿಸಬಾರದು. ಈ ಘಟನೆಗೆ ಕಾರಣವಾದದ್ದನ್ನ ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೆ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನೇರ ಹೊಣೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದ ರಾಜ್ಯಾಧ್ಯಕ್ಷರಾದ KS ಕೊಡತಗೇರಿ ಕೊಪ್ಪಳದಲ್ಲಿ ಖಂಡಿಸಿದ್ದಾರೆ. ಮಂಜುನಾಥ್ ತೋಟ್ಗೇರ್, ಕನ್ನಡ ಟಿವಿ, ಕೊಪ್ಪಳ. ಈ ಪಿರನ್ವಾಡಿ ಗ್ರಾಮದಲ್ಲಿ ಏನ ಸಂಗೊಳ್ಳಿ ರಾಯಣ್ಣರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದರು. ಇವತ್ತು ಮಾಡುವ ಸಂದರ್ಭದಲ್ಲಿ ಏನ ಪೊಲೀಸರು ಲಾಠಿ ಚಾರ್ಜ್ ಏನು ಮಾಡಿದ್ದಾರೆ ಅದು ಒಂದು ಖಂಡನೀಯ ಮತ್ತು ಈ ನಾಡಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಇವತ್ತು ಬೆಳಗಾವಿಯಲ್ಲಿ ಇವತ್ತು ರಾಣಿ ಚೆನ್ನಮ್ಮರ ಆಸ್ಥಾನದಲ್ಲಿ ಇರುವಂಥ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಮೈ ನಡಗಿಸುವಂತೆ ಹೋರಾಟವನ್ನು ಮಾಡಿ ಅವರ ವಿರುದ್ಧ ದಂಗೆ ಎದ್ದು ಇವತ್ತು ಬ್ರಿಟಿಷರ ಅಟ್ಟಹಾಸವನ್ನು ಅಡಗಿಸಿದಂಥ ಸಂಗೊಳ್ಳಿ ರಾಯಣ್ಣನವರ ತವರಿನ ಜಿಲ್ಲೆಯಲ್ಲಿ ಅವರಿಗೆ ಅವಮಾನ ರೀತಿಯಲ್ಲಿ ಅಪಜಲಾಪುರ ತಾಲೂಕಿನ ಅಂಕಲಾಗ ಆತನೂರು ಗ್ರಾಮಗಳ ಸಂಸ್ಥಾನ ಹಿರೇಮಠದ ಪೂಜ್ಯರಾದ ಶ್ರೀ ಅಭಿನವ ಗುರುಬಸವರ ಶಿವಾಚಾರ್ಯರ 33ನೇ ಹುಟ್ಟುಹಬ್ಬದ ಅಂಗವಾಗಿ ಆತನೂರು ಗ್ರಾಮದ ಸಕಲ ಸದ್ಭಕ್ತರು ಸರಳವಾಗಿ ಸಂಭ್ರಮದಿಂದ ಆಚರಿಸಿದರು. ಬಳಿಕ ಕಾರ್ಯಕ್ರಮವನ್ನ ಉದ್ದೇಶಿಸಿದ APMC ಅಧ್ಯಕ್ಷ ಜಗದೀಶ್ ಪಡರ್ಶೆಟ್ಟಿ ಮಾತನಾಡಿ, ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಪೂಜ್ಯರ ಜನ್ಮದಿನವನ್ನ ಗ್ರಾಮದ ಸಕಲ ಸದ್ಭಕ್ತರು ಸರ್ಕಾರದ ಮಾರ್ಗಸೂಚಿ ಅನ್ವಯ ಸರಳವಾಗಿ ಆಚರಿಸುವ ಮೂಲಕ ಶುಭ ಕೋರಲಾಗಿದೆ.
ಇದರಂತೆ ಪೂಜ್ಯರು ನಮಗೆ ಸನ್ಮಾರ್ಗದ ದಾರಿಯನ್ನ ತೋರಿಸುವವರಾಗಿದ್ದು ಅವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ಶುಭವನ್ನ ಕೋರಿದರು. ಪೂಜ್ಯ ಅಭಿನವ ಗುರು ಬಸವ ಶಿವಾಚಾರ್ಯರು ಮಾತನಾಡಿ, ದೇಶದೆಲ್ಲೆಡೆ ವ್ಯಾಪಕವಾಗಿ ಹರಡಿರುವ ಕೊರೋನಾ ವೈರಸ್ ತಡೆಗಟ್ಟಲು ನಾವು ಬಹಳಷ್ಟು ಎಚ್ಚರದಿಂದ ಇರಬೇಕು. ಎಚ್ಚರದಿಂದ ಜೀವಿಸುವ ಅನಿವಾರ್ಯತೆ ಬಂದು ತೆಗೆದಿದೆ. ಹೀಗಾಗಿ ನಾವುಗಳು ವೈರಸ್ ನಿರ್ಮೂಲನೆ ಸರ್ಕಾರಿ ಮತ್ತು ಆರೋಗ್ಯ ಇಲಾಖೆಯ ನಿಯಮವನ್ನ ಪಾಲಿಸಬೇಕು ಎಂದರು. ಹಾಗೂ ಅಂಕಲ್ಗ ಸಂಸ್ಥಾನ ಹಿರೇಮಠದ ಪೂಜ್ಯರಾದ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಗುರುಬಸವ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಆತ್ಮೂರ ಅಂಕಲ್ಗ ಪೂಜ್ಯರ 33ನೆಯ ಹುಟ್ಟುಹಬ್ಬದ ಅಂಗವಾಗಿ ಆತ್ಮೂರಿನ ಎಲ್ಲ ಸಕಲ ಸದ್ಭಕ್ತಾದಿಗಳು ಹಾಗೂ ಚೇರಟಿಗೆಯ ಭಕ್ತಾದಿಗಳು, ಕಲಬುರಗಿಯ ಭಕ್ತಾದಿಗಳು, ಹೆಗ್ಗಳೆಯ ಭಕ್ತಾದಿಗಳು ಹಾಗೂ ಎಲ್ಲ ಭಕ್ತಾದಿಗಳು ಹಾಗೂ ಅವರ ಒಂದು ಮಠಕ್ಕೆ ಬರುವಂಥ ಎಲ್ಲ ಸಕಲ ಭಕ್ತಾದಿಗಳೊಳಗೂಡಿ ಇವತ್ತಿನ ದಿವಸ ಕೊರೋನಾ ಇರುವುದರಿಂದ ಯಾವ ನಮ್ಮ ಅತ್ತನೂರಿನ ಪೂಜ್ಯರ ಷಟಸ್ಥಲ ಬ್ರಹ್ಮ ಅಭಿನವ ಗುರುಬಸವ ಶಿವಾಚಾರ್ಯರ 33ನೇ ಹುಟ್ಟುಹಬ್ಬವನ್ನು ಅತಿ ಸರಳತೆಯಿಂದ ಆಚರಣೆ ಮಾಡಿದ್ದೆವು. ನನ್ನೆಲ್ಲ ಆತ್ಮೀಯ ವೃಂದದವರೇ, ಬಹುಶಃ ಈ ನಮ್ಮ ಒಂದು 33ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲರೂ ಕೂಡ ಆಗಮಿಸಿ ಅವರಿಗೆ ನನ್ನದೇ ಬಹಳಷ್ಟು ಜನ ಪ್ರೀತಿಪೂರ್ವಕವಾಗಿ ತಮ್ಮ ಆತ್ಮೀಯ ಪೂಜ್ಯರು ಅಂತ ತಿಳ್ಕೊಂಡು ಒಂದು ಬಹಳಷ್ಟು ಪ್ರೀತಿಯಿಂದ ಆಗಮಿಸಿ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಬಹುಶಃ ಅವರೆಲ್ಲರ ಪ್ರೀತಿ ಹಾರೈಕೆ ಸದಾವಕಾಲ ನಮ್ಮ ಜೊತೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಕೊರೋನಾ ಅಂತಕ್ಕಂಥ ಒಂದು ಮಹಾಮಾರಿ ಸಂದರ್ಭದೊಳಗೆ ನಾವೆಲ್ಲ ಬಹಳಷ್ಟು ಎಚ್ಚರಿಕೆಯಿಂದ ಬದುಕುವಂಥ ದಿನಮಾನದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ. ಆ ದಿಶೆಯಿಂದ ಆದರೂ ಕೂಡ ಬಹಳ ಸರಳವಾಗಿ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ. ಇದಿಷ್ಟು ಈ ಕ್ಷಣದ ಕನ್ನಡ ಟಿವಿಯ ಅಗ್ರವಾರ್ತೆಗಳು. ಹೀಗೆ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.